ಎಸ್, 3 ಗಂಟೆಯ ಕರ್ನಾಟಕ ಅಗ್ರವಾರ್ತೆಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ, ಅದು ತ್ರಿಕೋನ ಲೌಕಹಾನಿಯ ಸುದ್ದಿ. ಈ ತ್ರಿಕೋನ ಲೌಕಹಾನಿ ಅನ್ನೋದು ಗ್ರಾಮ ಗ್ರಾಮಗಳೇ ಬೆಚ್ಚಿ ಬೀಳೋ ಹಾಗೆ ಮಾಡಿದೆ. ಮನೆಗಳು ಧ್ವಂಸ ಆಗಿದೆ. ಆ ಗಲಾಟೆಯ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ. ಹಾಗಾದ್ರೆ ಆ ಗಲಾಟೆಗೆ ಕಾರಣ ಏನು? ಯಾಕೆ ಮನೆಗಳನ್ನ ಟಾರ್ಗೆಟ್ ಮಾಡಿದ್ರು? ಗ್ರಾಮ ಗ್ರಾಮಗಳೇ ಈ ತ್ರಿಕೋನ ಲೌಕಹಾನಿಗೆ ಬೆಚ್ಚಿ ಬೀಳೋದಕ್ಕೆ ಏನ್ ಕಾರಣ? ಎಸ್, ತ್ರಿಕೋನ ಲೌಕಹಾನಿ. ಗ್ರಾಮದ ಹಿರಿಯರ ಮನೆಗಳು ಧ್ವಂಸ ಆಗಿದೆ. ಯುವತಿಯ ಹಿಂದೆ ಬಿದ್ದಿದ್ದ ಅಕ್ಕಪಕ್ಕದ ಗ್ರಾಮಗಳ ಯುವಕರು ಬುದ್ಧಿವಾದ ಹೇಳಿದ್ದಕ್ಕೆ ಮನೆಗೆನೆ ನುಗ್ತಾರೆ, ದಾಂಧಲೆ ಮಾಡ್ತಾರೆ. ಪುಂಡರ್, ಬೆಳಗಾವಿಯ ನಾವಗೆ ಗ್ರಾಮದ ಯುವತಿಯ ಹಿಂದೆ ಬಿದ್ದಿದ್ದ ಯುವಕರು ಬುದ್ಧಿವಾದವನ್ನ ಹೇಳ್ತಾರೆ ದೊಡ್ಡವರು ಕರೆದು. ಆದ್ರೆ ಇದರಿಂದ ಆಕ್ರೋಶಗೊಳ್ಳುವಂತಹ ಯುವಕರು ಮನೆಗೆ ನುಗ್ಗಿ ದಾಂಧಲೆ ಮಾಡ್ತಾರೆ. ಬೆಳಗಾವಿಯ ನಾವಗೆ ಗ್ರಾಮದಲ್ಲಿ ನಡೆದಂತಹ ಒಂದು ಘಟನೆ ಇದು. ನಾವಗೆ ಗ್ರಾಮದ ಯುವತಿಗಾಗಿ ಇಬ್ಬರು ಯುವಕರ ನಡುವೆ ಗಲಾಟೆ ಆಗುತ್ತೆ. ಗಲಾಟೆಯನ್ನ ನಿಲ್ಲಿಸಿ ಬುದ್ಧಿವಾದ ಹೇಳಿದ್ದಂತಹ ಗ್ರಾಮ ಪಂಚಾಯತ್ ಮುಖಂಡ ಮಾರುತಿ, ಓದುವ ವಯಸ್ಸಿದು, ಆ ವಯಸ್ಸಿನಲ್ಲಿ ಪ್ರೀತಿ ಮಾಡೋದು ತಪ್ಪು ಅಂತ ಬುದ್ಧಿವಾದವನ್ನ ಹೇಳ್ತಾರೆ. ಆದ್ರೆ ಬುದ್ಧಿವಾದ ಹೇಳೋದ್ ತಪ್ಪ, ಬುದ್ಧಿವಾದ ಹೇಳಿದ್ದಕ್ಕೇನೆ ಮಾರುತಿ ಹುರಕಡ್ಲಿ ಮನೆ ಮೇಲೇನೆ ದಾಳಿ ಮಾಡ್ತಾರೆ. ಏನೆಲ್ಲ ದಾಂಧಲೆಯನ್ನ ಮಾಡಿದ್ದಾರೆ ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಮನೆಯ ಮುಂಭಾಗ ನಿಲ್ಲಿಸಿದಂತಹ ಕಾರಿನ ಗಾಜನ್ನ ಪುಡಿ ಪುಡಿ ಮಾಡಿದ್ದಾರೆ. 30ಕ್ಕೂ ಹೆಚ್ಚು ಯುವಕರ ಗುಂಪು ಮನೆಗೆ ನುಗ್ಗುತ್ತೆ, ದಾಂಧಲೆಯನ್ನ ನಡೆಸುತ್ತೆ. ಸಿನಿಮೀಯ ರೀತಿಯಲ್ಲಿ ರಾತ್ರೋರಾತ್ರಿ ಗ್ರಾಮಕ್ಕೆ ನುಗ್ಗದಂತಹ ಗುಂಡರು ಮನೆ ಮುಂಭಾಗ ನಿಲ್ಲಿಸಿದಂತಹ ಕಾರು ಅದನ್ನ ಸಂಪೂರ್ಣವಾಗಿ ನಜ್ಜುಗುಜ್ಜು ಮಾಡ್ತಾರೆ. ಮನೆ ಕಿಟಕಿಯ ಗ್ಲಾಸ್ ಅನ್ನ ಒಡೆದು ಹಾಕ್ತಾರೆ. ಬೆಳಗಾವಿ ತಾಲೂಕಿನ ನಾವಗೆ ಗ್ರಾಮದಲ್ಲಿ ಈ ಘಟನೆ ನಡೆಯುತ್ತೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಒಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಪ್ರೀತಿ ಮಾಡೋದು ತಪ್ಪು ಅಂತ ಹೇಳಿದ್ದಕ್ಕೇನೆ ಈ ರೀತಿ ತ್ರಿಕೋನ ಪ್ರೇಮ ಕತೆ ಇದು. ಆ ಕತೆಗೆ ಇಲ್ಲಿ ಹಲವರ ಮನೆ ಬಲಿಯಾಗಿ ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಓದೋ ವಯಸ್ಸಲ್ಲಿ ಇವೆಲ್ಲ ಬೇಕಾ ಅಂತ ಗ್ರಾಮದ ಹಿರಿಯರು ಹುಡುಗರನ್ನ ಕೂರಿಸ್ಕೊಂಡು ಬುದ್ಧಿ ಹೇಳಿದ್ದಾರೆ. ಅದಕ್ಕೆ ಸಿಟ್ಟಿಗೆದ್ದಂತಹ ಯುವಕರು ದಾಂಧಲೆ ನಡೆಸಿದ್ದಾರೆ. ತ್ರಿಕೋನ ಪ್ರೇಮ ಪ್ರಕರಣಕ್ಕೆ ಊರ ಹಿರಿಯರ ಮನೆ ಧ್ವಂಸ ಆಗಿದೆ. ಏಕಾಏಕಿ 4 ಮನೆಗಳ ಮೇಲಿನ ದಾಳಿಯ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಗ್ರಾಮದ ಹಿರಿಯರ ಮನೆಗಳನ್ನ ಹಾಗಾದ್ರೆ ಯಾಕೆ ಟಾರ್ಗೆಟ್ ಮಾಡಿದ್ರು? ಅವರ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಕಿಡಿಗೇಡಿಗಳು ನಡೆಸಿದಂತಹ ಕೃತ್ಯ ಇದು. ಒಂದು ಗ್ರಾಮದ ಯುವತಿಗಾಗಿ 2 ಗ್ರಾಮದ ಯುವಕರ ನಡುವೆ ನಡೆದಂತ ಕಾದಾಟ. ಒಂದೇ ಯುವತಿಯನ್ನ ಪ್ರೀತಿಸ್ತಾ ಇದ್ದ ನಾವಗೆ ಮತ್ತು ಬಾದರವಾಡಿ ಗ್ರಾಮದ ಯುವಕರು. ವಾಟ್ಸ್ಆಪ್ ಸ್ಟೇಟಸ್ ವಿಚಾರಕ್ಕೆ 2 ಗ್ರಾಮದ ಯುವಕರ ನಡುವೆ ಗಲಾಟೆ ಆಗುತ್ತೆ. 2 ದಿನದ ಹಿಂದೆ ಇಬ್ಬರನ್ನು ಕೂರಿಸಿ ಹಿರಿಯರು ಬುದ್ಧಿ ಕೇಳಿರ್ತಾರೆ. ಆ ಗ್ರಾಮಗಳಲ್ಲಿ ಅದೊಂದು ಸಂಪ್ರದಾಯ ಇದೆ. ಇಂಥದ್ದೆಲ್ಲ ಅವಾಂತರಗಳಾದಾಗ ಅಲ್ಲಿನ ಹಿರಿಯರು ಒಟ್ಟಾಗಿ ಬಂದು ಕೂರಿಸಿ ಬುದ್ಧಿ ಕೇಳುತ್ತಾರೆ. ಅಷ್ಟಕ್ಕೆ ಸಿಟ್ಟಾದಂತಹ ಯುವಕರು ಇಷ್ಟು ದೊಡ್ಡ ದಾಂಧಲೆ ನಡೆಸಿದ್ದಾರೆ. ಇಡೀ ಗ್ರಾಮಕ್ಕೆ ಗ್ರಾಮವೇ ಈ ಪ್ರಕರಣದಿಂದಾಗಿ ಬೆಚ್ಚಿ ಬಿದ್ದಿದೆ. ಇಲ್ಲಿ ಬಂದ್ ಕ್ಯಾಸ್ರಿ, ನಮ್ಮ ಮನೆಗೆ ಬಂದ್ ಕ್ಯಾಸ್ರಿ, ಡೈರೆಕ್ಟ್ ಕಲ್ಲು ಹೊರದ ಕ್ಯಾಸ್ರಿ, ಕಲ್ಲ ರಾಡ ಜಂಬಿ ತಲ್ವಾರ್ ಎಲ್ಲ ತಗೊಂಡ್ ಬಂದ್ ಕ್ಯಾಸ್ ಅದೆಲ್ಲ ಇದ ಮಾಡಿದಾರ್ರಿ. ನಮ್ಗೆ ಏನೂ ಇದು ನಮ್ಮ ಯಾರ ಕಷ್ಟ ಜಗ ಇಲ್ಲ, ಏನೂ ಇಲ್ಲ. ಸಡನ್ಲಿ ಬಂದ್ ಕ್ಯಾಸ್ ನಮ್ಮ ಮನೆ ಮೇಲೆ ಹಲ್ಲೆ ಮಾಡಿದಾರ. ಏ 30-50 ಜನ ಬಂದಿತ್ತು ಅಷ್ಟೇ. ಹಾಂ, ಬಂದ್ ಕ್ಯಾಸ್ ಸಡನ್ಲಿ ಬಂದ್ ಕ್ಯಾಸ್ ಹಲ್ಲೆ ಮಾಡಿದ್ರು ಅವರು. ಪಿ ಎಸ್ ಐ ಬಂದ್ ಕ್ಯಾಸ್ ಅವ್ರು ಎಲ್ಲ ಆ ಹುಡುಗಿದ್ದ ಆ ಹುಡುಗಿದ ಆ ಕರ್ಲಿ ಹುಡುಗಿದ್ದ ಮತ್ತು ಬಾಜೋಡಿ ಹುಡುಗರ್ದು ಏನು ಪ್ರಾಬ್ಲಮ್ ಇದ್ದಿತ್ತಂತ್ರಿ. ಅವ್ರು ಪಿ ಎಸ್ ಐ ಬಂದಿತ್ತು, ಪಿ ಎಸ್ ಐ ಬಂದ್ ಕ್ಯಾಸ್ ಅವ್ರು ಎಲ್ಲ ಹೇಳಿದ್ರಿ ಕ್ರೀ. ಆ ಪಿ ಎಸ್ ಐ ಏನೂ ಆಕ್ಷನ್ ತಗೋಕಿಲ್ರಿ. ಅವ್ರ ಟೀಮ್ದಾಗ ಆಕ್ಷನ್ ತಗೊಂಡ್ ಕ್ಯಾಸ್ ಯಾರು ತಪ್ಪು ಮಾಡಿದ ಅವ್ರು ಎಲ್ಲರಿಗೂ ಇಟ್ಕೊಂಡ್ ಕ್ಯಾಸ್ ತಗೊಂಡು ವಿಚಾರ ಮಾಡ್ತಿದ್ದಂದ್ರೆ ಏನ್ರಿ ಪ್ರಾಬ್ಲಮ್ ನಿಭಾಯಿಸ್ತಿದ್ರಿ ಅಲ್ವಾ ಘಟನೆ ಎಲ್ಲ ಮಾಡಿದಾರಲ್ಲಿ ಮತ್ತೆ ನೋಡಾತಿದ್ರಿಲ್ಲ ಎಲ್ಲ ಒಳಗೆ ಬಂದು ಎಲ್ಲ ನುಕ್ಸಾನ್ ಮಾಡಿದಾರೆ. 2-3 ಗಾಡಿ ಹೊಡೆದಾರು, ಎಲ್ಲ ಕಾಚುಗಳು ಹೊಡೆದಾರು, ಕಪಾಟ್ ಹೊಡೆದಾರು, 2 ಲಕ್ಷ ರೂಪಾಯಿ ತುಡುಗ ಮಾಡಿದಾರು, ಎಲ್ಲ ಮಾಡಿದಾರಲ್ಲಿ ಮತ್ತೆ ರಾತ್ರಿ ಸಡನ್ಲಿ ಬಂದ್ ಕ್ಯಾಸ್ರಿ. ನಮ್ಮ ಮನೆಗೆ ಬಂದ್ ಕ್ಯಾಸ್ರಿ, ಡೈರೆಕ್ಟ್ ಕಲ್ಲು ಹೊರದ ಕ್ಯಾಸ್ರಿ, ಕಲ್ಲ ರಾಡ ಜಂಬಿ ತಲ್ವಾರ್ ಎಲ್ಲ ತಗೊಂಡ್ ಬಂದ್ ಕ್ಯಾಸ್ ಅದೆಲ್ಲ ಇದ ಮಾಡಿದಾರ್ರಿ. ನಮ್ಗೆ ಏನೂ ಇದು ನಮ್ಮ ಯಾರ ಕಷ್ಟ ಜಗ ಇಲ್ಲ, ಏನೂ ಇಲ್ಲ. ಸಡನ್ಲಿ ಬಂದ್ ಕ್ಯಾಸ್ ನಮ್ಮ ಮನೆ ಮೇಲೆ ಹಲ್ಲೆ ಮಾಡಿದಾರೆ. 30-50 ಜನ ಬಂದಿತ್ತು ಅಷ್ಟೇ.
ಹಾಂ ಬಂದ್ ಕ್ಯಾಶ್ ಸಡನ್ಲಿ ಬಂದ್ ಕ್ಯಾಶ್ ಹಲ್ಲೆ ಮಾಡಿದ್ರು ಅವರು. ಪಿ ಎಸ್ ಐ ಬಂದ್ ಕ್ಯಾಶ್ ಅವರು ಎಲ್ಲ ಆ ಹುಡುಗಿದ್ದ ಆ ಹುಡುಗಿದ ಆ ಕರ್ಲೆ ಹುಡುಗಿದ್ದ ಮತ್ತು ಬಾಜೋಡಿ ಹುಡುಗರ್ದು ಏನು ಪ್ರಾಬ್ಲಮ್ ಇದ್ದಿತ್ತಂತೆ ರೀ. ಅವ ಪಿ ಎಸ್ ಐ ಬಂದೈತಿ ರೀ, ಪಿ ಎಸ್ ಐ ಬಂದ್ ಕ್ಯಾಶ್ ಅವ್ರು ಎಲ್ಲ ಹೇಳಿದ್ರಿ ಖರೆ. ಆ ಪಿ ಎಸ್ ಐ ಏನೂ ಆಕ್ಷನ್ ತಗೋಕಿಲ್ಲ ರೀ ಅವ್ರ ಟೀಮ್ದಾಗ. ಆಕ್ಷನ್ ತಗೊಂಡ್ ಕ್ಯಾಶ್ ಯಾರು ತಪ್ಪು ಮಾಡಿದ ಅವ್ರು ಎಲ್ಲರಿಗೂ ಇಟ್ಕೊಂಡ್ ಕ್ಯಾಶ್ ತಗೊಂಡು ವಿಚಾರ ಮಾಡ್ತಿದ್ದಂದ್ರೆ ಏನ್ರಿ ಪ್ರಾಬ್ಲಮ್ ನಿಭಾಯಿಸ್ತಿದ್ರಿ ಅಲ್ಲಿ ಹೋಗ್ರಿ ಎಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.